ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್, ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ನೇಲ ಆಮ್ಲ ಕಿರುನಲ್ಲಿ ಇದರಲ್ಲಿ ನಾನಾ ರೀತಿ ಇದೆ. ಅವುಗಳಲ್ಲಿ ಇದು ಒಂದು. ಇದು ಈ ಗಿಡ ನಮ್ಮ ಕೂದಲಿಗೆ ಭಾರಿ ಒಳ್ಳೆಯದಾಗುತ್ತೆ. ಇದು ಸೇವನೆ ಮಾಡಲು ಅದು ಸೇಮ್ ಕಹಿನೇ, ಅದು ಕಹಿನೇ, ಇದು ಕಹಿನೇ. ಇದರ ಒಂದು ಬೀಜ ಕಾಯಿ ನೋಡಿ ಈ ಥರ ಇರ್ತದೆ, ಸೇಮ್ ಅದೇ ಥರ. ಅದಕ್ಕೆ ಮತ್ತು ಈ ಒಂದು ಒಂದಷ್ಟು ಸೊಪ್ಪನ್ನು ಕಿತ್ಕೊಂಡೋಗಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದು ಮಜ್ಜಿಗೆಯಲ್ಲಿ ಹಾಕ್ಕೊಡಿ, ಸೇವನೆ ಮಾಡ್ತಾ ಬಂದರೆ ಈ ಜಾಂಡಿಸ್ ಏನಂತೀವಿ ಅದು ದೂರ ಆಗುತ್ತೆ ಸ್ನೇಹಿತರೆ. ಮತ್ತು ಬೇರ್ ಸಮೇತ ಇದು ಒಂದು ಅರ್ಧ ಕೆ ಜಿ ಸೊಪ್ಪು, ಒಂದು ಅರ್ಧ ಕೆ ಜಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ, ಅಂದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿರೋದು ಹಾಕಿ ಇದನ್ನು ಎಂಟೈರ್ ಪ್ಲ್ಯಾಂಟ್ ಚೆನ್ನಾಗಿ ಕಾಯಿಸಿ ಕಾಯಿಸಿ ಅದು ಇದೆಲ್ಲ ಪ್ಲ್ಯಾಂಟ್ ಎಲ್ಲ ನಾವು ಹಾಕಿರ್ತಕ್ಕಂತಹ ಗಿಡವೆಲ್ಲ ಪೇಸ್ಟ್ ಮಾಡಾಕ್ಬೋದು, ಹಂಗೆ ಹಾಕ್ಬೋದು. ಹಂಗೆ ಹಾಕೋಕ್ಕಿಂತ ಪೇಸ್ಟ್ ಮಾಡಾಕೋದು ಬೇಗ ಬೇಗ ಅದು ಎಣ್ಣೆ ಸಿಗುತ್ತೆ ನಮಗೆ. ಆ ಎಣ್ಣೆಯನ್ನು ಶೇಖರಣೆ ಮಾಡಿಕೊಂಡು ಈ ತಲೆಗೆ ಹಚ್ಕೊತ ಬಂದರೆ ಕೂದಲು ಉದುರಲ್ಲ, ಸಮೃದ್ಧಿಯಾಗಿ ಕೂದಲು ಬೆಳೀತಾವೆ, ಅನೇಕ ರೀತಿಯ ಕಾಯಿಲೆಗಳು ಹೋಗ್ತವೆ ಇದರಿಂದ, ಅನೇಕ ರೀತಿಯ ಕಾಯಿಲೆಗಳು ಹೋಗ್ತವೆ. ಜನ್ರಲ್ಲಾಗಿ ಈ ಮಧುಮೇಹ ಅಂತೀವಲ್ಲ ಅದು ಹೋಗುತ್ತೆ, ಮತ್ತು ರಕ್ತ ಒತ್ತಡ ಅದು ಹೋಗುತ್ತೆ. ಈ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಗಿಡ ಮರ ಬಳ್ಳಿ ಇದೆ ಸ್ನೇಹಿತರೆ. ಇದನ್ನು ನಾವು ಯಾವ ಥರ ಉಪಯೋಗಿಸ್ತೋ ಆ ಥರ ಕಾಯಿಲೆಗಳು ಹೋಗ್ತಾವೆ. ನಾವೇನು ಮಾಡ್ತೀವಿ, ಎಲ್ಲಕ್ಕೂ ರೆಡಿಮೇಡ್ ಟ್ಯಾಬ್ಲೆಟ್ ಅದು ಇದು ಅಂತ ಹಾಕ್ಕೊಂಡು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆಗಳನ್ನ ತರಿಸ್ಕೊತೀವಿ ನಾವು ಸ್ನೇಹಿತರೆ. ಈ ಒಂದು ಗಿಡ ತಲೆಗೆ ಎಣ್ಣೆನೂ ಆಗುತ್ತೆ, ಕೂದಲು ಚಮ್ಮ ಸಮೃದ್ಧಿಯಾಗಿ ಬೆಳೀತದೆ, ತಲೆನೋವು ಬರಲ್ಲ, ಮಧುಮೇಹ, ಬಿ ಪಿ, ಕಣ್ಣುಗೊಳ್ಳೆಯದು ಇತ್ಯಾದಿಗಳೆಲ್ಲ ಕಾಯಿಲೆಗಳನ್ನು ವಾಸ ಮಾಡುವ ಶಕ್ತಿ ಈ ಒಂದು ಗಿಡಕ್ಕಿದೆ ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ರಿಗೂ ಹೋಗಲಿ, ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.